ಅಮ್ಮ ಮಾಲತಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲ ಇವಳೆ. ಓ, ತುಂಬಾ ಮುದ್ದಾಗಿದ್ದಾಳೆ ಕಣೋ. ಅಮ್ಮ ಹೇಗಾದ್ರೂ ಮಾಡಿ ನೀನೇ ಅಪ್ಪಂಗೆ ಹೇಳಿ ನಮ್ಮಿಬ್ರು ಮದ್ವೆಗೆ ಒಪ್ಪಿಸ್ಬೇಕಮ್ಮ. ಡ್ಯಾಡಿ, ಮಾಲತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಡ್ಯಾಡಿ. ಇವಳಂದ್ರೆ ನಂಗೆ ಜೀವ. ಹಾಗಾದ್ರೆ ನಮ್ಮಿಬ್ರು ಜೀವ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಪ್ಪ? ನಂಗೆ ನೀವಂದ್ರೂ ಪ್ರಾಣನೇ. ಹೌದಪ್ಪ, ಪ್ರೀತಿ ಮಾಡೋ ವಯಸ್ಸಿಗೆ ಬರೋವರೆಗೂ ಅಪ್ಪ ಅಮ್ಮನೇ ಪ್ರಾಣ ಅಂತೀರಾ? ಯಾವಳಾದ್ರೂ ಹುಡುಗಿ ಸಿಕ್ಕಿದ ತಕ್ಷಣ ಅವಳೇ ನನ್ನ ಪ್ರಾಣ, ಅವಳಿಗೆ ಮದುವೆ ಮಾಡಿಕೊಡದೆ ಹೋದ್ರೆ ನನ್ನ ಪ್ರಾಣ ಕಳ್ಕೊಳ್ತೀನಿ ಅಂತ ನಮ್ಮ ಪ್ರಾಣ ತಿಂತಾ ಇರ್ತೀರಾ? ಇದಕ್ಕಿನ್ನ ನಿಮ್ಮನ್ನ ಹುಟ್ಟಿಸಿದ್ದು, ಹುಟ್ಟೋವಾಗ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟತೀರಾ, ಆಮೇಲೆ ಪ್ರೀತಿಸಿದ ಹುಡುಗಿಗೋಸ್ಕರ ನಮ್ಮ ಕಣ್ಣಲ್ಲಿ ರಕ್ತ ಬರ್ಸ್ತಿರಲ್ರು. ಹೋಗ್ಲಿ ಬಿಡ್ರಿ, ಪಾಪ ನೊಂದ್ಕೊಂತಾನೆ. ನೋಡ್ದೇನೋ, ನಿನ್ನಿಂದ ನಮ್ಗೆ ಎಷ್ಟು ನೋವಾದ್ರು ನಿನಗೆ ನೋವಾಗಬಾರ್ದು ಅಂತ ಎಷ್ಟು ನೊಂದ್ಕೋತಾ ಇದ್ದಾಳೆ. ಇದು ಕೂಡ ನಿಜವಾದ ಪ್ರೀತಿ. ನಿನಗೆ ನಮ್ಮ ಪ್ರೀತಿಗಿಂತ ನಿನ್ನ ಪ್ರೀತಿನೇ ಜಾಸ್ತಿ ಆಗೋಯ್ತು. ನೋಡೆ, ಮಕ್ಕಳು ಹೊಟ್ಟೆಲಿದ್ದಾಗ ಸ್ಮೂತಾಗಿ ಓದಿತಾರೆ, ಬೆಳೆದು ದೊಡ್ಡವರಾಗಿದ್ದ ತಕ್ಷಣ ಫುಟ್ಬಾಲ್ ಓದ್ದಂಗೆ ಓದಿತಾರೆ. ಅಪ್ಪ, ನೀವಿಷ್ಟೆಲ್ಲ ಬೈತಿದ್ದೀರಲ್ಲ, ನಿಮ್ಗೊಂದೇ ಒಂದು ಪ್ರಶ್ನೆ ಕೇಳ. ಕೇಳಪ್ಪ, ಒಂದಲ್ಲ ನೂರು ಪ್ರಶ್ನೆ ಕೇಳು. ಆಫ್ಟರ್ ಆಲ್, ಎರಡು ಜೊತೆ ಬಟ್ಟೆ ತಗೊಳಕ್ಕೆ ಕೈ ತುಂಬ ದುಡ್ಡು ಕೊಟ್ಟು ನಿಂಗೆ ಇಷ್ಟ ಬಂದಿದ್ದ ಬಟ್ಟೆ ತಗೋಂತೀರಾ? ಅದೇ ಬೈಕ್ ಹಾಳಾಯ್ತು ಅಂತಂದ್ರೆ ನಿಂಗೆ ಇಷ್ಟ ಬಂದಿರೋ ಬೈಕ್ ತಗೋ ಅಂತ ಹೇಳ್ತೀರಾ? ಅದೇ ನನ್ನ ಬಾಳ್ ಸಂಗಾತಿಯಾಗೋಳ ವಿಷಯ ಬಂದಾಗ ನಿಂಗೆ ಇಷ್ಟ ಬಂದಿರೋ ಸೆಲೆಕ್ಟ್ ಮಾಡ್ಕೊ ಅಂತ ಯಾಕೆ ಹೇಳಲ್ಲ ಅಪ್ಪ? ಯಾಕೆ ನಾವ್ ಲವ್ ಮಾಡಬಾರ್ದ? ಮಾಡಪ್ಪ, ಬೇಡ ಅಂದವ್ರು ಯಾರು? ಆದ್ರೆ ನಿನ್ನ ಪ್ರೀತಿಗಿಂತ ನನಗೆ ನಿನ್ನ ಭವಿಷ್ಯ ಮುಖ್ಯ. ನಿನ್ನ ಡಾಕ್ಟರ್ ಆಗಿ ನೋಡ್ಬೇಕು ಅಂತ ನಾವಿಬ್ರು ಆಸೆ ಪಡ್ತಾ ಇದೀವಿ. ನೋಡಮ್ಮ, ನೀನ್ ಚೆನ್ನಾಗಿ ಓದ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಕಳಿಸ್ತಾರೆ, ಆದ್ರೆ ನೀನು ಈ ರೀತಿ ಸಿಂಗಾರ ಮಾಡ್ಕೊಂಡು ಈ ಹುಡುಗರನ್ನ ಟೆಂಪ್ ಮಾಡ್ತೀಯ? ಒಂಚೂರು ನಕ್ಕಿದ ತಕ್ಷಣ ಅದನ್ನೇ ಲವ್ ಅಂತ ತಿಳ್ಕೊಂಡು ಇಂಥ ನನ್ನ ಮಕ್ಕಳು ಓದೋದನ್ ಬಿಟ್ಟು ನಿನ್ನಿಂದ ಲವ್ ಲವ್ ಅಂತ ಬಿದ್ದು ಸಾಯ್ತಾರೆ, ಆಮೇಲೆ ನಮ್ಮನ್ನು ಸಾಯಿಸ್ತಾರೆ. ಅಲ್ಲಮ್ಮ, ಇವನ್ ಹುಡುಗ ಇವನ್ಗಂತೂ ಬುದ್ಧಿ ಇಲ್ಲ, ಒಂದ್ ಹೆಣ್ಮಗಳಾಗಿ ನಿಂಗೂ ಬುದ್ಧಿ ಬಿಡುವ. ಅಪ್ಪ ಶಟ್ ಅಪ್ ರಾಸ್ಕಲ್. ಮಾಲತಿ, ಮಾಲತಿ. ಅಂದ್ರೆ ಆ ಹುಡುಗಿನ ಮದುವೆ ಆಗೋದು ನಿಮ್ಮಿಬ್ಬರಿಗೂ ಇಷ್ಟ ಇರ್ಲಿಲ್ಲ? ಹೌದು ಸರ್, ಇವನ್ ಚೆನ್ನಾಗಿ ಓದಿ ಏನಾದ್ರೂ ಸಾಧನೆ ಮಾಡ್ಲಿ ಅಂತ ನಮ್ಮ ಆಸೆ. ಅದಕ್ಕೆ ಈ ವಯಸ್ಸಲ್ಲಿ ಲವ್ ಗಿವ್ ಏನು ಬೇಡ ಅಂತ ಹೇಳಿದ್ವಿ. ಆ ಹುಡುಗಿ ಇದ್ರೆ ತಾನೇ ಇವನ್ ಮದುವೆ ಆಗೋದು ಅಂತ ಆ ಹುಡುಗಿನ ಎತ್ತು ಬಿಟ್ರಿ? ಇಲ್ಲ ಇನ್ಸ್ಪೆಕ್ಟರ್, ನಾವಂತವ್ರಲ್ಲ.